ನಮಸ್ಕಾರ ಸೋದರ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಪೊಲೀಸರು ಅಪಾಯಿಂಟ್ಮೆಂಟ್ಗೆ ಲಂಚ ಕೊಟ್ಟು ಬಂದಾಗ ಕೆಲಸ ಎಲ್ಲಿ ಮಾಡ್ತಾರೆ? ಇದಕ್ಕೊಂದು ಸೂಕ್ತ ಉದಾಹರಣೆ ಚಿಕ್ಕಬಳ್ಳಾಪುರದ ಮಂಚನಹಳ್ಳಿ ಪೊಲೀಸ್ ಠಾಣೆಯ ಲಿಮಿಟ್ಸ್ನ ನಾಮಗೊಂಡ್ಲು ಗ್ರಾಮದಲ್ಲಿ ಕೃಷ್ಣಪ್ಪ ಅನ್ನೋರ ಮಗ ರಾಜಶೇಖರ್ ಬೇರೊಂದು ಸಮುದಾಯದ ಹೆಣ್ಮಗಳನ್ನು ಪ್ರೀತಿ ಮಾಡ್ತಾನೆ, ಆಕೆನೂ ಪ್ರೀತಿ ಮಾಡ್ತಾರೆ. 2 ವರ್ಷದಲ್ಲಿ 3 ತಿಂಗಳ ಮುಂಚೆ ಇಬ್ಬರು ಹೋಗಿ ತಂದೆ ತಾಯಿಗೆ ಗೊತ್ತಿಲ್ಲದೆ ಹೋಗಿ ಮದುವೆ ಮಾಡ್ಕೊಂಬರ್ತಾರೆ. ಮದುವೆ ಮಾಡ್ಕೊಂಬಂದು ಅವಳ ಮನೆಗೆ ಅವಳು ಹೋಗ್ತಾರೆ, ಇವ್ರ ಮನೆಗೆ ಇವರು ಹೋಗ್ತಾರೆ. ಆದರೆ ಮದುವೆ ಮಾಡಿಕೊಂಡಂಥ ಫೋಟೋಗಳನ್ನು ಯಾವುದೋ ಒಬ್ಬ ಸ್ನೇಹಿತನ ಜೊತೆ ಶೇರ್ ಮಾಡಿದಾಗ ಆ ಮದುವೆ ಮಾಡ್ಕೊಂಡ ಹುಡುಗಿ ಕಡೆಯವರು ಬಂದು ಈ ಕೃಷ್ಣಪ್ಪನ ಮಗ ರಾಜಶೇಖರ್ನನ್ನ ಅಟ್ಯಾಕ್ ಮಾಡ್ತಾರೆ. ಒಂದು ಸತಿ ಅಟ್ಯಾಕ್ ಆಗುತ್ತೆ, ಮನೆ ಹತ್ರ ಅಟ್ಯಾಕ್ ಆಗುತ್ತೆ, ಮತ್ತು ರಾತ್ರಿ 9 ಗಂಟೆಯಲ್ಲಿ ಅಟ್ಯಾಕ್ ಆಗಿದ್ದ ದಿವಸ ಹೊರಗಡೆ ಹೋಗ್ತಾನೆ. ಹೊರಗಡೆ ಹೋದಂಥ ರಾಜಶೇಖರ್, ಕೃಷ್ಣಪ್ಪನ ಮಗ ರಾಜಶೇಖರ್ ವಾಪಸ್ ಬರೋದೇ ಇಲ್ಲ. ಏನೋ ಸ್ಥಳೀಯ ಮಂಚನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗುತ್ತೆ. 3 ತಿಂಗಳಾದರೂ ಪೊಲೀಸರು ಯಾವುದೇ ರೀತಿಯ ತನಿಖೆಯಲ್ಲಿ ಈ ಹುಡುಗ ಏನಾದ ಅಂತ ಹೇಳಲಿಕ್ಕೆ ವಿಫಲರಾಗ್ತಾರೆ. 3 ತಿಂಗಳ ಅವಧಿನಲ್ಲಿ ಅವರ ತಂದೆ ಕೃಷ್ಣಪ್ಪನಿಗೆ ಯಾರೋ ಕೆಲವರು ಕರೆದು ನಿನ್ನ ಮಗನನ್ನು ಅಂದೆ ಅವರು ಕತ್ತರಿಸಾಕಿದ್ರು. ಆ ಕತ್ತರಿಸಿ ಅವನ ಬಾಡಿಯ ತುಂಡುಗಳನ್ನು ಬೋರ್ವೆಲ್ನಲ್ಲಿ ಬಿಸಾಕಿದ್ದಾರೆ ಅಂತ ಹೇಳ್ತಾರೆ. ಈ ವಿಚಾರವನ್ನು ಕಿವಿಗೆ ಹಾಕ್ಕೊಂಡಂಥ ನಾಮಗೊಂಡ್ಲು ಗ್ರಾಮದ ಕೃಷ್ಣಪ್ಪ ಆಘಾತಗಾದಿಯಾಗಿ ಮಗಳಿಗೆ ಫೋನ್ ಮಾಡಿ ಹೇಳಿ ಮನೆಗೆ ಹೋಗ್ತಾನೆ. ಮನೆಯಲ್ಲಿ 4 ಜನ ಹೆಣ್ಣುಮಕ್ಕಳಿಗೂ ಮದುವೆ ಆಗಿರುತ್ತೆ, ಮಗ ಕಾಣೆಯಾಗಿರ್ತಾನೆ. ಇರೋನು ಒಬ್ಬ ಕೃಷ್ಣಪ್ಪ. ತಾನು ದಿಕ್ಕು ತೋರಿಸೋ ಸೋಚದೆ ಮನೆಯಲ್ಲಿದ್ದಂಥ ರೂಫ್ಗೆ ನೇಣ ಕಣ್ಸತ್ತೋಗ್ತಾನೆ. ಈಗ ಕೃಷ್ಣಪ್ಪನ ಸಾವಿನ ಏನು ಕೇಸು ಸಹ ದಾಖಲಾಗುತ್ತೆ. ಆಲ್ರೆಡಿ ಕಾಣೆಯಾಗಿರುವ ರಾಜಶೇಖರ್ನ ಹಣೆಬರನ ಹುಡುಕಕ್ಕೆ ಅಲ್ಲಿನ ಸಬ್ ಇನ್ಸ್ಪೆಕ್ಟರ್ ಹರೀಶ್ ಯಾವುದೇ ರೀತಿಯ ಪ್ರಯತ್ನ ಮಾಡಲ್ಲ. ಕಾರಣ ಏನಕ್ಕೆ ಅಂತಂದರೆ, ಈ ಕೊಂದವರು ರಾಜಕೀಯ ಪ್ರೇರಿತರಾಗಿ ತುಂಬ ಪವರ್ಫುಲ್ ಆದ್ದರಿಂದ ಈ ಒಂದು ಕೇಸನ್ನು ಮುಚ್ಚಾಕುವಂಥ ಪ್ರಯತ್ನವನ್ನು ಮಂಚನಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿ ಮತ್ತು ರಾಜಕೀಯಕ್ಕೆ ಶರಣಾಗಿರುವಂಥ ಇವರುಗಳು ಮುಚ್ಚಾಕ್ತಾ ಇದ್ದಾರೆ. ಈ ವಿಚಾರವನ್ನು ಖುದ್ದು ನಮಗೆ ದಾಖಲೆ ಸಮೇತ ರಾಜಶೇಖರ್ನ ಸಹೋದರಿ ಆರತಿ ಫೋನ್ ಮಾಡಿ ನಮಗೆ ತಿಳಿಸಿದ್ಲು. ಹಾಗಾಗಿ ಈ ರೀತಿ ಘೋರ ಅಪರಾಧ